ಸಿದ್ದಪ್ಪ, ನೀವು ದೇವ್ರನ್ನ ನಂಬ್ತೀರಾ? ಓ, ದೇವ್ರ ನಂಬ್ತೀರ್ರಿ? ದೇವ್ರ ನಂಬ್ತಿಲ್ಲ, ದೇವ್ರ ನಂಬ್ತೀನಿ. ಹೆಂಗಿರ್ತಾನೆ ದೇವ್ರು? ದೇವ್ರು ಹೆಂಗದಾನಂದ್ರೆ ನಮ್ಮ ಆತ್ಮದೊಳಗೆ ನಮ್ಮ ಭಾವನೆಗಳು ಹೆಂಗಿರ್ತಾವೋ ಹಂಗ ದೇವ್ರು ಇರ್ತಾನ. ಕಲ್ಲಿನೊಳಗೂ ದೇವ್ರದಾನ, ಮಣ್ಣಿನೊಳಗೂ ದೇವ್ರದಾನ, ಗಾಳಿಯಾಗೂ ದೇವ್ರದಾನ, ಬೆಂಕಿಯಾಗೂ ದೇವ್ರದಾನ, ನೀರಾಗೂ ದೇವ್ರದಾನ, ಉಣ್ಣು ಅನ್ನದಾಗೂ ದೇವ್ರದಾನ, ಮಣ್ಕೊಳು ಹಾಸಿಗೆಗಳಿಗೂ ದೇವ್ರದಾನ. ದೇವ್ರ ಇಲ್ಲಾರದ ಜಾಗ ಎಲ್ಲೂ ಇಲ್ಲ, ಎಲ್ಲಾ ಕಡೆ ದೇವ್ರು ತುಂಬಿ ತುಳುಕ್ತಾನ. ಮತ್ತೆ ದೇವರು ಕಣ್ಣಿಗೆ ಕಾಣದೇ ಇದ್ದಾಗ ಅವನನ್ನ ನಂಬುದು ಹೇಗೆ ಅಂತ ಜನಗಳಿಗೆ ಅನ್ಸುತ್ತೆ. ಹೆಂಗೆ ಮತ್ತೆ? ದೇವರು ಕೊಟ್ಟದ್ದು ಎಲ್ಲ ದೇವರು ಕೊಟ್ಟದ್ದು, ಏನೈತಿ ಇಲ್ಲಿ? ನಾವು ನೀವು ತಂದದ್ದು, ಅಣ್ಣ ಮಣ್ಣ ಚಿಂದ ಹಣ್ಣ ದೇವರು ಕೊಟ್ಟದ್ದು. ಹುಟ್ಟು ಸಾವು ಬಾಳು ಬದುಕು ಪ್ರೀತಿ ಪ್ರೇಮ ಎಲ್ಲ ದೇವರು ಕೊಟ್ಟದ್ದು, ಏನೈತಿ ಇಲ್ಲಿ? ನಾವು ನೀವು ತಂದದ್ದು. ಆ ಭಗವಂತ ನಮ್ಗೆಲ್ಲರಿಗೂ ಕೊಟ್ಟು ಕಳಿಸ್ಯಾನ. ಏನ್ ಬೇಕು? ಪ್ರೀತಿ ಕೊಟ್ಟಾನು, ನೀತಿ ಕೊಟ್ಟಾನು, ನಿಯಮ ಕೊಟ್ಟಾನು, ಧರ್ಮದ ದಾರಿ ಕೊಟ್ಟಾನು, ಅನುಭವದ ಬುದ್ಧಿ ಕೊಟ್ಟಾನು. ನಾವು ಯಾವ ಬುದ್ಧಿಯನ್ನ ಬಿಚ್ಕೊಂಡ್ ತಿಂದ್ರು ನಮ್ಮ ಮನಸ್ಸು ಯಾವ್ದು ಬೇಡ್ತೈತಿ, ನಾವು ಅದನ್ನ ಬುದ್ಧಿ ಬಿಚ್ಕೊಂಡ್ ತಿನ್ಬೇಕು. ಯಾಕಂದ್ರೆ ಮನಸ್ಸು ಬೇಡ್ದಲ್ಲ, ಧರ್ಮದನ್ನ ನೀತಿದನ್ನ ನಿಯಮದಂಡ ನಾನು ಹೇಳಿದ್ರೆ ಆ ಭಗವಂತ ನಮ್ಮನ್ನ ಎಂದೂ ಕೈ ಬಿಡಂಗಿಲ್ಲ. ಅವ ಭಗವಂತ ಕೈ ಹಿಡ್ದೇ ಹಿಡುತ್ತಾನೋ. ದೇವ್ರು ಎಲ್ಲರಿಗೂ ಕಾಣ್ತಾನೋ, ಆತ್ಮದೊಳಗೆ ದೇವ್ರು ತುಂಬಿ ತುಳುಕ್ತಾನೋ. ಅವರ ಆತ್ಮ ಬಿಟ್ಟು ದೇವ್ರು ಎಲ್ಲಿಯೂ ಇಲ್ಲ. ನಮ್ಮ ಹಿರಿಯರು ಹೇಳಲ್ಲ, ಮನುಷ್ಯನೊಳಗ ಮಾದೇವ, ನಿನ್ನ ಮನಸ್ಸು ಹೆಂಗಿರ್ತದ ಹಂಗ ಮಾದೇವ ಇರ್ತಾನ. ನೀ ಯಾವ ದಾರ ನೋಡ್ತಿ ದೇವ್ರ ಆ ದಾರ ಕಂಡ ಕಾಣ್ತಾನ. ದೇವರು ಕೊಟ್ಟದ್ದು ಹಾಡಿಳಿ. ದೇವರು ಕೊಟ್ಟದ್ದು, ದೇವರು ಕೊಟ್ಟದ್ದು ಎಲ್ಲ ದೇವರು ಕೊಟ್ಟದ್ದು, ದೇವರು ಕೊಟ್ಟದ್ದು ಎಲ್ಲ ದೇವರು ಕೊಟ್ಟದ್ದು, ಏನೈತಿ ಇಲ್ಲಿ ನಾವು ನೀವು ತಂದದ್ದು, ಏನೈತಿ ಇಲ್ಲಿ ನಾವು ನೀವು ತಂದದ್ದು, ಗಾಳಿ ಬೆಂಕಿ ನೀರ ಮಣ್ಣ ಅಣ್ಣ ಚಿನ್ನ ಹೊಣ್ಣ ಎಲ್ಲ ದೇವರು ಕೊಟ್ಟದ್ದು, ಹುಟ್ಟು ಸಾವು ಬಾಳು ಬದುಕು ಎಲ್ಲ ನಮ್ಗ ದೇವರು ಕೊಟ್ಟದ್ದು, ಮಕ್ಕಳು ಮರಿ ಹೊಲ ಮಣ್ಣಿ ಬಾಳಿ ಬದುಕ ಎಲ್ಲ ನಮ್ಗ ದೇವರು ಕೊಟ್ಟದ್ದು, ಹುಟ್ಟು ಸಾವು ಸತ್ತ ಮೇಲೆ ಹೋಗುವುದೆಲ್ಲ ದೇವರು ಕೊಟ್ಟದ್ದು, ದೇವರು ಕೊಟ್ಟದ್ದು ಎಲ್ಲ ದೇವರು ಕೊಟ್ಟದ್ದು, ಏನೈತಿ ಇಲ್ಲಿ ನಾವು ನೀವು ತಂದದ್ದು, ಏನೈತಿ ಇಲ್ಲಿ ನಾವು ನೀವು ತಂದದ್ದು. ವಾವ್, ತುಂಬಾ ಸಂತೋಷ. ಮತ್ತಿನ್ನೊಂದು ಇನ್ನೊಂದು ಯಾವ್ದ ಬಿಟ್ಟು ಬಿಡ್ರೋ ಯಪ್ಪ ನಮ್ಮನ್ನ ಬದುಕಾಕು. ಈಗ ಜನ ಸ್ವಲ್ಪ ಹಿಂದಿಂದ ಜೋರ, ಈಗ ಜನ ಬಹಳ ಇದು ಮಾಡ್ಕೊತಾರ, ಬಿಟ್ಟು ಬಿಡ್ರು ಯಪ್ಪ ನಮ್ನ ಬದುಕಾಕ. ಬದುಕ್ತೇವ ನಾವೀಗ ನಮ್ಮಷ್ಟಕ್ಕ, ಕಪ್ಪಿಯ ಹಿಡಿದ ನುಂಗಿದಂಗ ಹಾವ, ನುಂಗಾಕ ಹತ್ಯಾರು ಒಳ್ಳೆಯವ್ರು ಜೀವ, ಕೋಳಿ ಪಿಳ್ಳಿ ತಿಂದಂಗ ಬೆಕ್ಕ ಹಿಡ್ಕೊಂಡು ತಿತ್ತಾರ ಒಳ್ಳೆಯವ್ರು ಬಡ ಬಡ್ಕೊಂಡು. ಬಿಟ್ಟು ಬಿಡ್ರು ಯಪ್ಪ ನಮ್ನ ಬದುಕಾಕ, ಬದುಕ್ತೇವ ನಾವೀಗ ನಮ್ಮಷ್ಟಕ್ಕ. ಹೊಲದ ಮಗ್ಲ ಮಣಿ ಮಗ್ಲ ಇರ್ತೇವೋ ಪ್ರೀತಿ ಮ್ಯಾಗ, ಉಪ್ಪು ತಂದು ಹಾಕಬೇಡ್ರಿ ಹಾಲಿನಂತ ಮನಸ್ಸಿನಾಗ. ಬಿಟ್ಟು ಬಿಡ್ರು ಯಪ್ಪ ನಮ್ನ ಬದುಕಾಕ, ಬದುಕ್ತೇವ ನಾವೀಗ ನಮ್ಮಷ್ಟಕ್ಕ. ಕಲ್ಲು ಒಗದ ಒಡಿಬೇಡ್ರಿ ಮನಸ್ಸಿನ ಕನ್ನಡಿಯ ಕಾಜ, ಕಲ್ಲು ಒಗದ ಒಡಿಬೇಡ್ರಿ ಮನಸ್ಸಿನ ಕನ್ನಡಿಯ ಕಾಜ, ಊರಾಗ ಜಗಳ ಹಚ್ಚಿ ನೀವು ನೋಡ್ಬೇಡ್ರಿ ಮೋಜ. ಬಿಟ್ಟು ಬಿಡ್ರು ಯಪ್ಪ ನಮ್ನ ಬದುಕಾಕ, ಬದುಕ್ತೇವ ನಾವೀಗ ನಮ್ಮಷ್ಟಕ್ಕ. ನಿಮ್ಮ ತುಳಿತಕ್ಕ ಸಿಕ್ಕಿ ನಾವು ಸಣ್ಣ ಆಗ್ಯವು, ನಿಮ್ಮ ತುಳಿತಕ್ಕ ಸಿಕ್ಕಿ ನಾವು ಸಣ್ಣ ಆಗ್ಯವು, ಬಾಯಿದ್ದು ನಿಮ್ಮ ಮುಂದೆ ಮೂಕರಾಗ್ಯವು. ಬಿಟ್ಟು ಬಿಡ್ರು ಯಪ್ಪ ನಮ್ನ ಬದುಕಾಕ, ಬದುಕ್ತೇವ ನಾವೀಗ ನಮ್ಮಷ್ಟಕ್ಕ. ನಿಮ್ಮ ಪಲ್ಲಕ್ಕಿ ಹೊತ್ತವ್ರು ಮರಳ್ರಂತ, ನಿಮ್ಮ ಪಲ್ಲಕ್ಕಿ ಹೊತ್ತವ್ರು ಮರಳ್ರಂತ, ಉರಿದ ಮೇರದ ಹೊಂಟಿರಪ್ಪ ಮ್ಯಾಲ ಕುಂತ, ನೊಂದು ಬೆಂದ ಜನ ಒಮ್ಮೆ ರೊಚ್ಚಿ ಗೆದ್ದಾರ, ಊರ್ ಬಿಟ್ಟ ಓಡ್ತೀರಿ ಹಳ್ಳಿ ನಿಂತಾರ, ಊರ್ ಬಿಟ್ಟ ಓಡ್ತೀರಿ ಹಳ್ಳಿ ನಿಂತಾರ. ಬಿಟ್ಟು ಬಿಡ್ರು ಯಪ್ಪ ನಮ್ನ ಬದುಕಾಕ, ಬದುಕ್ತೇವ ನಾವೀಗ ನಮ್ಮಷ್ಟಕ್ಕ. ಯಾಕಂದ್ರೆ ಯಾವ ಅಧಿಕಾರಿಗೆ ಆಗ್ಲಿ ಜನನ ಓಟ್ ಕೊಟ್ಟು ಆರಿಸಿ ತಂದಿರ್ತಾರ. ಒಬ್ಬ ಶ್ರೀಮಂತರ್ ಮಾಡ್ಬೇಕಾದ್ರೆ ಜನನ ಅವನ ದೊಡ್ಡವನ್ ಮಾಡಿರ್ತಾರ, ಒಬ್ಬ ಕವಿನ ಮಾಡ್ಬೇಕಾದ್ರೆ ಜನನ ಮಾಡಿರ್ತಾರ, ಒಬ್ಬ ಕಲಾವಿದನ್ ಮಾಡ್ಬೇಕಾದ್ರೆ ಜನನ ಮಾಡಿರ್ತಾರ, ರಾಜಕಾರಣಿ ಮಾಡ್ಬೇಕಾದ್ರೆ ಜನನ ಮಾಡಿರ್ತಾರ, ಸಹಕಾರ ಮಾಡ್ಬೇಕಾದ್ರೆ ಜನನ ಮಾಡಿರ್ತಾರ, ದೇವರು ಕೂಡಿ ಗುಡಿ ಕಟ್ಟಬೇಕಾದ್ರೆ ಜನನ ಕಟ್ಟಿರ್ತಾರ, ಒಂದು ಮಠ ಮಸೂತಿ ಮಂದಿರ ಕಟ್ಟಬೇಕಾದ್ರೆ ಜನನ ಕಟ್ಟಿರ್ತಾರ. ಈ ಜಗತ್ತಿನಾಗ ಜನಾನೇ ದೇವರು. ಕರೆಕ್ಟ್. ಜನ ಬಿಟ್ಟರೆ ದೇವ್ರ ಎಲ್ಲಿ, ಜನ ಬಿಟ್ಟರೆ ದೇವ್ರನೇ ಇಲ್ಲ. ನಿಜವಾಗ್ಲೂ ನಮ್ಮನ್ನ ನಮಗ ನೋವು ಆದಾಗ ಸ್ಪಂದನೆ ಮಾಡೋರ ಜನ, ನಮಗೆ ಜನನೇ ಜನಾರ್ದನ, ಜನನೇ ಜನಾರ್ದನ, ಅವನೇ ದೇವ್ರು, ಅವನು ಬಿಟ್ರೆ ಯಾರು ಇಲ್ಲ ಅಲ್ಲ. ಆ ಭಗವಂತನ ಬಿಟ್ರೆ ಯಾರು ಇಲ್ಲ. ತುಂಬಾ ತುಂಬಾ ಸಂತೋಷ ಆಯ್ತು ಸಿದ್ದಪ್ಪಣ್ಣ, ತುಂಬಾ ಸಂತೋಷ ಆಯ್ತು. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಬರೋಣ. ಯಾಕಂದ್ರೆ ನೋಡಿ ಸಿದ್ದಪ್ಪಣ್ಣ ಇವತ್ತು ಸಿಕ್ಕಿದ್ದಾರೆ ನಮ್ಗೆ. ಸಿದ್ದಪ್ಪ ಸಾಬಣ್ಣ ಬಿದ್ರಿ, ಕನ್ನಡದ ಒಬ್ಬ ಶ್ರೇಷ್ಠ ಕವಿ ಅಂತ ಹೇಳ್ಬೋದು, ಮಹಾಕವಿ ವಿಕಟ ಕವಿ. ಈತ ಒಬ್ಬ ಆಶುಕವಿ ಕೂಡ, ಹೇಳಿದ ತಕ್ಷಣ ಹಾಡುವಂಥ ವ್ಯಕ್ತಿ. ಇವರು
ಸಿಕ್ಕಿರೋದ್ರಿಂದ ನೀವು ಯಾರು ಬೇಸರಿಸಬೇಡಿ. ಇವತ್ತು ಆದಷ್ಟು ಇವರ ಜೊತೆ ಅನೇಕ ವಿಡಿಯೋಗಳನ್ನು ಮಾಡಿ ನಿಮಗೆ ಸಮರ್ಪಣೆ ಮಾಡಿದ್ರೆ ನಿಮಗೆ ಸಮಯ ಇದ್ದಾಗ ನೀವು ನೋಡ್ಬೋದು ಅನ್ನೋ ಭಾವನೆ ಅಷ್ಟೇ. ಮತ್ತೆ ಇವರು ಎಲ್ಲರಿಗೂ ಇದನ್ನು ತಲುಪಿಸುವ ಒಂದು ಆಲೋಚನೆ ಅಷ್ಟೇ. ದೇವರು ಮಿಕ್ಕಿರೋದನ್ನು ನೋಡ್ಕೋತಾನೆ. ಇದು ಯಾವುದೇ ಒಂದು ಅವನ ಅನುಸಂಧಾನದಿಂದ ನಡೀತಾ ಇರುವಂಥ ವಿಚಾರ. ಆದ್ದರಿಂದ ನೀವೆಲ್ಲ ಸೇರೋದು ನೋಡೋದು ಕೂಡ ಒಂದು ಸೌಭಾಗ್ಯ ಅಷ್ಟೆ. ಇದೊಂದು ನಿಷ್ಕಲ್ಮಷ ಮನಸ್ಸಿನಿಂದ ಆತ ಬಂದು ಹಾಡ್ತಾ ಇರುವಂಥ ವಿಚಾರ. ಇದು ತುಂಬ ಒಳ್ಳೆ ವ್ಯಕ್ತಿ, ಮುಗ್ಧ ವ್ಯಕ್ತಿ. ಸಾಹಿತ್ಯಕ್ಕೆ ತನ್ನ ಜೀವನನ ಅರ್ಪಣೆ ಮಾಡ್ಕೋಬೇಕು ಅಂತ ಹೋರಾಟ ನಡೆಸಿ ಮನೆಯವರನ್ನ ಎದುರಿಸ್ಕೊಂಡು ಊರವರನ್ನ ಎದುರಿಸ್ಕೊಂಡು ಬರೀ ಸಾಹಿತ್ಯ, ಕೆರೆ ಬಾವಿಗೆ ಹೋದರೂ ಸಾಹಿತ್ಯ, ಹಾಡು ಏನು ನೋಡಿದ್ರೂ ಹಾಡು, ಕಲ್ಲು ಬಂಡೆ ನೋಡಿದ್ರೂ ಹಾಡು, ಈ ರೀತಿ ಬದುಕೋರು ಇದ್ದಾರೆ ಅಂತ ನಿಮಗೆ ತೋರಿಸ್ಬೇಕು ಅಂತ ಮಾಡ್ತಾ ಇರೋ ಪ್ರಯತ್ನ ಇದು.